ಇಲ್ಲ ಅಲ್ಲ ಡಾರ್ಲಿ ನಾನು ಆಕ್ಚುಲಿ ಕರೆಯೋದೇ ನನಗೆ ತುಂಬ ಇನ್ಸ್ಪೈರ್ ಆಗಿದೆ ಆಕ್ಚುಲಿ ಆ ಕ್ಯಾರೆಕ್ಟರ್ ಅವ್ರದ್ದು. ನಾನು ಈಗಲೂ ಆ್ಯಕ್ಚುಲಿ ಎಲ್ಲೂ ಅವ್ರನ್ನ ಇದಂತ ಕೇಳಿಲ್ಲ ಏನು ಡಾಲಿ ಅಂತಲೇ ಮಾತಾಡ್ಸೋದು, ಯಾಕಂದ್ರೆ ಅಷ್ಟು ಇನ್ಸ್ಪಿರೇಷನ್ ಆಗಿದೆ ಅವ್ರದ್ದೊಂದು ಇನ್ಸ್ಪೈರ್ ಆಗಿದೆ. ಸೊ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಆಮೇಲೆ ಅವ್ರು ವಿಲನ್ ಅಂತಲ್ಲ, ಇದ್ರಲ್ಲಿ ಒಂದು ಒಳ್ಳೆ ಕ್ಯಾರೆಕ್ಟರ್ ಒಂಥರ ಹೀರೋಗೆ ಆಲ್ಮೋಸ್ಟ್ ಆಲ್ ಟಗ್ ಆಫ್ ಇರ್ತಾರೆ, ಬಟ್ ಎಲ್ಲೂ ಫೈಟ್ ಇಲ್ಲ ಇನ್ನೊಂದಿಲ್ಲ, ಬಟ್ ಯಾವಾಗಲೂ ಹೀರೋಗೆ ಒಂದು ಟಗ್ ಆಫ್ ಇರ್ತಾರೆ ಅವ್ನು ಕ್ಯಾರೆಕ್ಟರ್. ಅದು ಬಿಟ್ಟರೆ ಏನು ಅಪ್ಪಾಜಿ ಅವ್ರ ಬಗ್ಗೆ ನಾನು ಮಾತಾಡೋಂಗೆ ಇಲ್ಲ. ಸೊ ತುಂಬ ಒಳ್ಳೆ ಮಾವ, ನಾನು ಅದೇ ಹೇಳ್ತೀನಿ, ಮಾವ ಹಂಗಾಗಿ ಇದು ಮಾಡಿದ್ರೆ ಬಟ್ ಹೆಣ್ಣಂತೂ ಕೊಡಲಿಲ್ಲ ಅಂತೀನಿ. ಏನಿಲ್ಲ, ಬರೀ ಸಾಂಗ್ ಅಷ್ಟೇ ಸರ್. ಈಗೇನು ಸಾಂಗ್ ನೋಡಿದ್ರೆ ಅಷ್ಟೇ ಸರ್. ಅದರಲ್ಲೂ ಆ್ಯಕ್ಚುಲಿ ನೀವು ನೋಡಿಲ್ಲ ಸರ್, ಒಂದು 4 ಶಾಟ್ಗಳು ಗ್ರಾಫಿಕ್ ಮಾಡಿದ್ದೀವಿ, ಗೊತ್ತಾಗ್ಲಿಲ್ಲ ಅಷ್ಟೇ. ಸರ್, ನಿಮ್ಮ ಫೇವರೇಟ್ ಸಾಂಗ್ ಯಾವ್ದು ಸರ್ ಇದರಲ್ಲಿ? ಈಗ ಎಷ್ಟೊಂದು ಹಿಟ್ ಆಗಿದೆ, ವೆರೈಟಿ ಸಾಂಗ್ಸ್ ಎಲ್ಲಾನು ಅಷ್ಟೇ ಸರ್. ಎಲ್ಲಾನು ಸರ್ ತುಂಬಾ ಇಂಪ್ರೆಸ್. ಹಂಗೇನಿಲ್ಲ ಸರ್, 4 ನಮ್ಮ ಮಕ್ಕಳಲ್ಲ ಸರ್, ಈಗ ಇನ್ನೊಂದು 5 ಬರುತ್ತೆ ಸರ್. ಹರಿಕೃಷ್ಣಮ್ಮ ಇಲ್ಲಿಗೆ ಇಲ್ಲ, ನಿಮ್ಗೆ ಅದಕ್ಕೆ ಹೇಳೋದು, ಟ್ರೈಲರ್ ಕಟ್ ಮಾಡಿದಾಗ ಅಲ್ಲಿ ಹಾಕಿದಾರಮ್ಮ, ಬಟ್ ಸಿನಿಮಾಲಿ ಅದು ಬೇರೆ ಇದೆಮ್ಮ. ಸಿನಿಮಾದಲ್ಲಿ ದರ್ಶನ್ಗೂ ಯಜಮಾನಗೂ ಯಾವುದೇ ತರ ಸಂಬಂಧ ಇಲ್ಲ.